ಹೆಲ್ದಿ ಆಗಿರ್ತಕ್ಕಂಥ ಮೋಮೋಸ್ನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಖಾರ ಇರೋದಿಲ್ಲ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಈಗ ಯಾವ ರೀತಿ ಮಾಡೋದಂತ. ಮೊದಲಿಗೆ ನಾನು ಇಲ್ಲಿ ಹಿಟ್ಟನ್ನು ಕಲಸ್ಕೊಳ್ತಿದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ. ಇಲ್ಲಿ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು 1/4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹಿಟ್ಟನ್ನು ನಾವು ಗಟ್ಟಿಯಾಗಿ ಕಲಸ್ಕೋಬೇಕು. ಪೂರಿ ಹಿಟ್ಟಿನ ಅದಕ್ಕಿರಬೇಕಿದು. ತುಂಬ ತೆಳುವಾಗಿ ಕಲಸ್ಕೊಳಕ್ಕೆ ಹೋಗ್ಬೇಡಿ, ತೆಳುವಾಗಿ ಕಲಸ್ಕೊಂಡ್ರೆ ಮೊಮೋಸ್ ಮಾಡಬೇಕಾದ್ರೆ ಹಂಟ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಅದರಿಂದ ನೋಡಿ ಇಷ್ಟು ಗಟ್ಟಿಯಾಗಿ ನಾನು ನಾದ್ಕೊಂಡಿದ್ದೀನಿ. ಈಗ ಇದನ್ನು 1/2 ಗಂಟೆ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ಇಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ತಿದ್ದೀನಿ. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ, ಒಂದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕ್ಯಾಬೇಜ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ತರಕಾರಿಗಳು ಬೇಕೋ ಅದನ್ನೆಲ್ಲನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕ್ಯಾರೆಟ್ ಮತ್ತು ಕ್ಯಾಬೇಜ್ನ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಇವೆರಡನ್ನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ, ಆದ್ದರಿಂದ ನಾನು ಈಗಲೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಉಳಿದಿರ್ತಕ್ಕಂಥ ಸ್ಪೈಸಸ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಹಾಗೆಯೇ 1/2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ಪೈಸಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪೆಪ್ಪರ್ ಪೌಡರ್ನ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಕೊನೆಯಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಸ್ಟಫಿಂಗ್ ಎಲ್ಲ ರೆಡಿ ಆಯಿತು. ಈಗ ಇದನ್ನು ಪೂರ್ತಿಯಾಗಿ ಆರೋದಕ್ಕೆ ಬಿಡೋಣ. ಬಿಸಿ ಇದ್ದಾಗ ನಮಗೆ ಮೊಮೋ ರೆಡಿ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ಮತ್ತೊಂದು ಸರ್ತಿ ಇದನ್ನು ನಾದ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈಗ ನಾದ್ಕೊಂಡಿದ್ದಾದ ನಂತರ ನಾನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮೊಮೋಸ್ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೋಬೋದು. ನಾನು ಮೀಡಿಯಮ್ಮಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಹಿಟ್ಟನ್ನು ಫ್ಲ್ಯಾಟಾಗಿ ಮಾಡಿಕೊಂಡು ಈಗ ನಾನು ಲಟ್ಟಿಸ್ಕೊಳ್ತೀನಿ. ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಾಕ್ಕೊಂಡು ಈಗ ಲಟ್ಟಿಸ್ಕೊಳ್ತಿದ್ದೀನಿ. ತುಂಬ ದಪ್ಪವಾಗಿ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ಮೀಡಿಯಮ್ ಆಗಿರಲಿ. ನೋಡಿ ಈ ರೀತಿ ಒಂದು ಮೀಡಿಯಮ್ ಆಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ನೋಡಿ ಈಗ ರೆಡಿ ಆಯಿತು. ಈಗ ಇದರೊಳಗಡೆ ನಾವು ಸ್ಟಫಿಂಗ್ನ ಹಾಕ್ಕೊಳ್ಳೋಣ. ಎಷ್ಟು ಹಿಡಿಸುತ್ತೋ ನೋಡಿಕೊಂಡು ಅಷ್ಟು ಸ್ಟಫಿಂಗ್ನ ಹಾಕ್ಕೊಳ್ತಿದ್ದೀನಿ ನಾನು. ಈಗ ನೋಡಿ ಈ ರೀತಿ ಒಂದು ಸೈಡ್ಲಿಂದ ಈ ರೀತಿ ಹಿಟ್ಟನ್ನು ನಾವು ಫೋಲ್ಡ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರ್ತಕ್ಕಂಥ ಹಿಟ್ಟನ್ನು ನಾನು ತೆಗೆದುಬಿಟ್ಟು ಈ ರೀತಿ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ತಿದ್ದೀನಿ. ಮೊಮೋ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೋದಕ ಮಾಡ್ತೀವಲ್ಲ ಅದೇ ಥರನೇ ಬರುತ್ತೆ ಇದನ್ನು ಕೂಡ. ಇನ್ನೊಂದು ಬೇರೆ ಡಿಸೈನಲ್ಲಿ ನಾನು ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಇದನ್ನು ಕೂಡ ಈ ರೀತಿ ನೋಡಿ ಫೋಲ್ಡ್ ಮಾಡ್ಕೊಳ್ಳೋದು. ಅದಾದ ನಂತರ ಒಂದು ಸೈಡಲ್ಲಿ ಹಾಗೆಯೇ ಇದನ್ನು ಮಡ್ಚ್ಕೋಬೇಕಾಗುತ್ತೆ. ಈ ರೀತಿ ಕಡುಬು ಥರ ಬರುತ್ತೆ, ಇದು ಒಂಥರ ಬೇರೆ ಥರ ಡಿಸೈನ್ ಅನಿಸುತ್ತೆ. ನಿಮಗೆ ಯಾವುದು ಈಸಿ ಆಗುತ್ತೆ ಆ ಡಿಸೈನಲ್ಲಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನಾವು ಇದನ್ನು ಗೋಧಿ ಹಿಟ್ಟಲ್ಲಿ ಮಾಡ್ಕೊಂಡಿರೋದ್ರಿಂದ ಆರೋಗ್ಯಕರವಾಗಿರುತ್ತೆ. ಯಾವುದೇ ರೀತಿಯಾಗಿ ಫ್ರೈ ಮಾಡಿಲ್ಲ, ಸ್ಟೀಮಲ್ಲಿ ಮಾಡ್ಕೊಂಡಿದ್ದೀವಿ. ಹಾಗೆಯೇ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಂಡಿರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಇದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಜಾಸ್ತಿ ಖಾರ ಇರೋದಿಲ್ಲ ಇದು. ನಾವು ಇದನ್ನ ಶಿಜ್ವಾನ್ ಸಾಸ್ ಜೊತೆಗೆ ತಿಂದಾಗ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರನೂ ಕೂಡ ನೀವು ಮಾಡ್ಕೋಬೋದು. ಈಗ ಎಲ್ಲ ಮೊಮೋಸ್ನೂ ಕೂಡ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಇಡ್ಲಿ ಪ್ಲೇಟ್ ಏನಿರುತ್ತೆ ಅದಕ್ಕೆ ನಾನೀಗ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆನ ಸವರ್ಕೊಂಡು ಮಾಡಿಟ್ಕೊಂಡಿರ್ತಕ್ಕಂಥ ಮೊಮೋಸ್ನ ಅದರೊಳಗಡೆ ಜೋಡಿಸ್ಕೊಳ್ತಿದ್ದೀನಿ. ಈಗ ನಾನು ಆಲ್ರೆಡಿ ಒಂದು ಕಡಾಯಿಯಲ್ಲಿ ನೀರನ್ನ ಹಾಕ್ಬಿಟ್ಟು ಸ್ಟೀಮ್ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇಡ್ಲಿ ಪ್ಲೇಟ್ನ ಇಟ್ಬಿಟ್ಟು ಮುಚ್ಚಿ ಒಂದು 10-15 ನಿಮಿಷ ಇದನ್ನು ನಾವು ಬೇಯಿಸ್ಕೋಬೇಕು. ಈ ರೀತಿ ಮುಟ್ಟಿದಾಗ ನಮಗೆ ಕೈಗೆ ಅಂಟ್ಕೋಬಾರ್ದು, ಅಲ್ಲಿ ತನಕ ಇದನ್ನು ನಾವು ಬೇಯಿಸ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಮೊಮೋಸ್ ಎಲ್ಲ ರೆಡಿ ಆಯಿತು, ಪೂರ್ತಿಯಾಗಿ ಆರಿದೆ. ಆರಿದ ನಂತರ ನಾನು ಇದನ್ನು ಬಿಡಿಸ್ಬಿಟ್ಟು ತೋರಿಸ್ತಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಸಾಸ್ ಜೊತೆಗೆ ಅಥವಾ ಶಿಜ್ವಾನ್ ಸಾಸ್ ಜೊತೆ ಯಾವ ಜೊತೆ ಆದರೂ ಸರ್ವ್ ಮಾಡ್ಬೋದು. ನಾನಿವತ್ತು ಟೊಮೆಟೊ ಸಾಸ್ ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರೋವಂಥ ಒಂದು ಹೆಲ್ದಿಯಾಗಿರ್ತಕ್ಕಂಥ ಸ್ನ್ಯಾಕ್ಸ್ನ ನೀವು ಈಸಿಯಾಗಿ ಮಾಡ್ಕೋಬೋದು. ನಾನಿವತ್ತು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ.
ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಮಾಡೋದು ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.